ನಮಸ್ಕಾರ ವೀಕ್ಷಕರೆ. ಕಾಲಜ್ಞಾನದ ಬಗ್ಗೆ ಎಷ್ಟೋ ಪ್ರೋಗ್ರಾಮ್ಗಳು ತಿಳಿಸಿದ್ದೀನಿ, ಆದರೂ ಕೆಲವೊಬ್ರಿಗೆ ಕಮೆಂಟ್ಸ್ಗಳೆಲ್ಲ ಆಗ್ತಾನೆ ಇರ್ತೀರ ಹಾಗೆ ಹೀಗೆ ಅಂತ ಕಮೆಂಟ್ಸ್ಗಳು ನೋಡ್ತಾ ಇದ್ರೆ ಕೆಲವೊಬ್ರಿಗೆ ಡೌಟ್ ಬರೋದಂತೂ ನಿಜಾನೇ. ಎಲ್ಲ ಡೌಟ್ಗೂ ಕ್ಲಾರಿಫೈ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ, ಆದರೆ ಮಾಡೇ ಮಾಡ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಏಕೆ ಅಂದರೆ ನಾನು ಕೂಡ ಕಾಲಜ್ಞಾನನ ಹುಡುಕ್ತಾ ಇರೋವನ್ನೇ, ಅದರಲ್ಲಿ ಇರುವಂಥ ವಿಷಯಗಳನ್ನ ಅಧ್ಯಯನ ಮಾಡ್ತಾ ಇರೋವನ್ನೇ. ಇನ್ನು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಎಷ್ಟೋ ಜನ ಎಷ್ಟೋ ವಿಷಯಗಳನ್ನ ಕಳಿಸ್ತಾ ಇರ್ತಾರೆ, ಎಲ್ಲ ವಿಷಯಗಳನ್ನ ನಿಮ್ಗೆ ತಿಳಿಸೋದಕ್ಕೆ ಹೋಗೋದಿಲ್ಲ. ಎಂದಕ್ಕೆ ಅಂದರೆ ಜನಕ್ಕೆ ಯಾವ ಥರ ಅಂದರೆ ಡೌಟ್ ಅನ್ನೋದು ಊಟ್ನಿಂದನೇ ಬಂದಿರುತ್ತೆ. ಡೌಟ್ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಸಂದೇಹ ಅನ್ನೋದು ಮನುಷ್ಯನಿಗೆ ಬೇಕೇ ಬೇಕು, ಇಲ್ಲ ಅಂದರೆ ಎಲ್ಲದಕ್ಕೂ ಉತ್ತರಗಳು ಸಿಗೋದಿಲ್ಲ. ಸಂದೇಹ ಇಲ್ಲದೆ ಒಪ್ಕೊಳ್ಳೋದಕ್ಕೂ ಆಗೋದಿಲ್ಲ ಎಲ್ಲನೂ ಸರಿ ಅಂತ. ಸಂದೇಹ ಇದ್ದರೆ ಮಾತ್ರ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ, ಆಗ ನಮಗೂ ಅದ್ರ ಮೇಲೆ ನಂಬಿಕೆ ಅನ್ನೋದು ಬರುತ್ತೆ ಅಂತ. ಸಂದೇಹ ಎಲ್ಲರಿಗೂ ಬರಬೇಕು, ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡಿ, ನಾನು ತಿಳಿಸೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಅದರಲ್ಲಿ ಹೀಗೆ ಸ್ಟಡಿ ಮಾಡ್ತಾ ಇರುವಾಗ ಒಬ್ಬರು ಕಳಿಸಿದ್ದು ಇನ್ಫಾರ್ಮೇಷನ್ ಪ್ಲಸ್ ಈಗ ನಾಸಾನವರು ಸೈಂಟಿಸ್ಟ್ಗಳು ಬೇರೆ ಬೇರೆಯವರು ಸ್ಟಡಿ ಮಾಡ್ತಾ ಇರೋ ಇನ್ಫಾರ್ಮೇಷನ್ ಕೊಟ್ಟಿರೋದ್ರ ಬೇಸ್ ಮೇಲೆ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅರ್ತ್ ಕೋರ್, ಭೂಮಿಯ ಸೆಂಟ್ರಲ್ ಇರುವಂಥ ಕೋರ್ ಅನ್ನೋ ಪಾರ್ಟು ರೊಟೇಷನ್ನ ನಿಧಾನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ನಿಧಾನ ಅನ್ನೋದು ಇವಾಗಿಂದ ಆಗ್ತಾ ಇಲ್ಲ, ಎಷ್ಟೋ ವರ್ಷಗಳ ಕಡೆಯಿಂದನೂ ಆಗ್ತಾನೆ ಇದೆ. ಸುಮಾರು ನೂರಾರು ವರ್ಷಗಳಿಂದ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾನೆ ಇದ್ದಾರೆ. 1 ಸೆಕೆಂಡ್ ಕಡಿಮೆ ಆಗಿದೆ, 2 ಸೆಕೆಂಡ್ ಕಡಿಮೆ ಆಗಿದೆ, 3 ಸೆಕೆಂಡ್ ಕಡಿಮೆ ಆಗಿದೆ ಅಂತ ಲೆಕ್ಕ ಹಾಕೊಂಡೇ ಬರ್ತಾರೆ. 3 ಸೆಕೆಂಡಲ್ಲ ಯಾವ ಲೆಕ್ಕ ಬಿಡಿ ಸ್ವಾಮಿ ಅಂತ ಜನ ಅಂದ್ಬಿಡ್ತೀರ. ಏಕೆ ಅಂದರೆ ಸೆಕೆಂಡ್ ನಮಗೆ ಲೆಕ್ಕನೇ ಇಲ್ಲ ಬಿಡಿ, ಬಟ್ ಆದರೆ ಆ ಸೆಕೆಂಡ್ ಅನ್ನೋದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೆದರ್ತಾ ಇದ್ದಾರೆ. ಒಂದೊಂದು ಸೆಕೆಂಡ್ ಕಡಿಮೆ ಆಗ್ತಾ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಒಂದೇ ಸಲ ಸಡನ್ನಾಗಿ ಜಾಸ್ತಿ ಸ್ಪೀಡ್ ಅನ್ನೋದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದೇ ಇಲ್ಲಿ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇರೋದು. ಆ ಸೆಕೆಂಡ್ ವೇರಿಯೇಷನಿಂದನೂ ಅರ್ತ್ವೇಕ್ಗಳು ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಭೂಮಿ ಮೇಲೆ ಎಷ್ಟೋ ವಾತಾವರಣದ ಬದಲಾವಣೆಗಳು ಕೂಡ ಆಗ್ತಾ ಇರುತ್ತೆ. ಅದರಲ್ಲಿ ಸೈಂಟಿಸ್ಟ್ಗಳು ಹೇಳಿರೋದು ನೋಡಿ, ಫ್ರಮ್ 151 ಅರ್ತ್ವೇಕ್ಗಳಿಂದ ಅವರು ಅನಾಲಿಸಿಸ್ ಮಾಡಿರೋದು ಇನ್ನರ್ ಕೋರ್ ರೊಟೇಷನ್ನು ಸ್ಲೋ ಆಗ್ತಾ ಇದೆ. ಕ್ಯಾಲಿಫೋರ್ನಿಯಾ ಸೈಂಟಿಸ್ಟ್ಗಳು ಇದನ್ನು ಅನಾಲಿಸಿಸ್ ಮಾಡಿ ತಿಳಿಸಿದರೆ ಇಲ್ಲಿ ಅರ್ತ್ ಕೋರ್ ಸೆಂಟ್ರಲ್ ಇರುವಂಥ ಅರ್ತ್ ಕೋರ್, ಅದರಲ್ಲಿ ಕೋರ್ ಸುತ್ತ ಎಷ್ಟೋ ಕಿಲೋಮೀಟರ್ಗಳು ಮೆಲ್ಟೆಡ್ ಲಾವಾ ಹರಿತಾ ಇದೆ, ಅದರಲ್ಲಿ ಎಷ್ಟೋ ಕೆಮಿಕಲ್ಸು ಮೆಟಲ್ಸು ಎಲ್ಲ ಕೂಡ ಇದೆ. ಇದನ್ನು ಸ್ಲೋ ಆಗ್ತಾ ಇರೋ ಅನಾಲಿಸಿಸನ್ನು 2010 ಈ ಕ್ಯಾಲಿಫೋರ್ನಿಯಾ ಸೈಂಟಿಸ್ಟ್ಗಳು ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಈ ಭೂಮಿನಲ್ಲಿರುವಂಥ ಇನ್ನರ್ ಮೋಸ್ಟ್ ಲೇಯರು ಸ್ಲೋ ಆಗೋದ್ರಿಂದ ಅಂಥ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಜನಕ್ಕೆ ಅನಿಸ್ಬಿಡ್ಬೋದು. ಗ್ರಾವಿಟೇಷನಲ್ ವೇರಿಯೇಷನ್ ಕೂಡ ಇದರಿಂದನೇ ಆಗುತ್ತೆ. ನಮ್ಮ ಭೂಮಿ ಸೂರ್ಯನ ಸುತ್ತ ಹೇಗೆ ಸುತ್ತಾ ಇದೆಯೋ ಅದೇ ರೀತಿ ತನ್ನ ಪಥದಲ್ಲಿ ತಾನೇ ಸುತ್ತಾ ಇದೆ ಅಂತ ನಾವು ಚಿಕ್ಕ ವಯಸ್ಸಿನಿಂದ ಓದ್ಕೊಂಡು ಬಂದಿರ್ತೀವಿ. ಆ ಥರ ಓದಿರೋದ್ರಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಭೂಮಿ ಮೇಲಿದೆ. ನಾವು ಯಾವುದೇ ವಸ್ತುನ ಮೇಲಕ್ಕೆ ಎಸೆದ್ರೆ ಅದು ಮತ್ತೆ ವಾಪಸ್ಸು ಬಂದು ಮೇಲಕ್ಕೆ ಬೀಳುತ್ತೆ. ಈಗ ನಾವು ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ, ಆ ಗ್ರಾವಿಟೇಷನಲ್ ಫೋರ್ಸ್ ಇಲ್ಲ ಅಂದರೆ ಈಗ ಚಂದ್ರನ ಮೇಲೆ ಒಂದು ಹೆಜ್ಜೆ ಇಲ್ಲಿಟ್ಟರೆ 20 ಅಡಿ ಬಿಟ್ಟು ಇನ್ನೊಂದು ಹೆಜ್ಜೆ ಇಡ್ತಾರಲ್ಲ, ಆ ರೀತಿ ಪರಿಸ್ಥಿತಿ ಅನ್ನೋದು ಬರುತ್ತೆ. ಆ ರೀತಿ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಕೂಡ ಜಾಸ್ತಿನೂ ಆಗ್ಬೋದು, ಇಲ್ಲ ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ. ಅದ್ರ ಬಗ್ಗೆ ಸೈಂಟಿಸ್ಟ್ಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಈ ಅರ್ತ್ ಕೋರ್ ಸ್ಪೀಡ್ ಅನ್ನೋದು ವೇರಿಯೇಷನ್ ಆದಾಗೆಲ್ಲ ಇದ್ರ ಇಂಪ್ಯಾಕ್ಟ್ ಅನ್ನೋದಾಗುತ್ತೆ. ಪ್ಲಸ್ ಭೂಮಿ ಮೇಲೆ ಹೀಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದೇ ಭಾಗದಲ್ಲಿ ಹೀಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ಬೋದು. ಈಗ ನಾವು ಬೆಳಗಿನ ಜಾವ ದಿನ ನೋಡ್ತಾ ಇದ್ದೀವಿ ಅಂದ್ಕೊಳ್ತೀನಿ, ನಾರ್ಮಲಾಗಿ 5:30 to 6 ಟೈಮ್ಗೆ ಬೆಳಕು ಸೂರ್ಯನ ಬೆಳಕು ಅನ್ನೋದು ಬೀಳ್ತಾ ಇತ್ತು. ಸಂಜೆ 5:30 to 6 ಇಟ್ಕೊಳ್ಳಿ, ಆ ಟೈಮ್ಗೆ ಕತ್ತಲು ಅನ್ನೋದು ಶುರು ಆಗೋ ಸಮಯ ಆಗ್ತಾ ಇತ್ತು. ಬಟ್ ಆದರೆ ಈಗ ಕೆಲವು ದಿನಗಳಿಂದ ನೀವು ಅಬ್ಸರ್ವ್ ಮಾಡಬಹುದು, ಬೇಸಿಗೆ ಕಾಲದಲ್ಲಿ ಈ ಥರ ನಾರ್ಮಲಾಗಿ ರಿಪೀಟ್ ಆಗ್ತಾ ಇರುತ್ತೆ, ಬಟ್ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. 5:30 ಬೆಳಗ್ಗೆ ಆಗಿರುತ್ತೆ, ಬೆಳಕು ಅನ್ನೋದು ಎಷ್ಟೋ ಕಡೆ ಬಂದುಬಿಟ್ಟಿರುತ್ತೆ. ಇನ್ನು ಸಾಯಂಕಾಲ ತತ್ರ 7 ಆದರೂ ಸೂರ್ಯನ ಬೆಳಕು ಅನ್ನೋದು ಇದ್ದೇ ಇರುತ್ತೆ. ಅಂದರೆ ನಾರ್ಮಲಾಗಿ 12:00 AM, 12:00 PM ಅನ್ನೋದು ಇರ್ತಾ ಇತ್ತು, ಅದರಲ್ಲಿ ಬದಲಾವಣೆ ಅನ್ನೋದನ್ನು ನೀವು ಕೂಡ ನೋಡಬಹುದೀಗ. ಸೂರ್ಯನ ಕಿರಣ ಭೂಮಿ ಮೇಲೆ ಮಾತ್ರ 12:00 ಮಾತ್ರ ಬೀಳ್ತಾ ಇತ್ತು, ಈಗ ಜಾಸ್ತಿ ಆಗ್ತಾ ಇದೆ. ಅದು 5:30 to 7 ತನಕ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, 12:00 ಇರೋದು 13:00 ಕ್ರಾಸ್ ಆಗ್ತಾ ಇದೆ. ಇದರಿಂದ ಕೆಲವಷ್ಟು ಭೂಭಾಗಗಳಲ್ಲಿ ಕತ್ತಲೆ ಜಾಸ್ತಿ ಇರುತ್ತೆ. ಮುಂದಿನ ದಿನಗಳಲ್ಲಿ ದಿನ ಜಾಸ್ತಿ ಆಗ್ಬೋದು ಅನ್ನೋದೇ ಸೈಂಟಿಸ್ಟ್ಗಳ ಭಯ.
ಕೆಲವಷ್ಟು ಜನ ಸೈಂಟಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿರ್ತಾರೆ ಈ ಥರ ಆಗ್ಬೋದು ಆ ಥರ ಆಗ್ಬೋದು ಅಂತ. ಪ್ರಿಡಿಕ್ಷನ್ ಬೇಸ್ ಮೇಲೇ ಕೆಲವಷ್ಟು ಫಿಲಮ್ಗಳನ್ನ ಮಾಡಿದರು. ನಾನು ಅದನ್ನು ಕೂಡ ನಿಮಗೆ ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ತಿಳಿಸಿದ್ದೀನಿ, ನೀವು ಆ ಫಿಲಮ್ ಬಗ್ಗೆ ನೋಡ್ಬೋದು. ದ ಕೋರ್ ಅಂತ ಇಂಗ್ಲೀಷ್ ಫಿಲಮ್ ಇದೆ, ಆ ಫಿಲಮಲ್ಲಿ ಕೋರ್ ಮೂವ್ಮೆಂಟ್ ಸ್ಲೋ ಆಗೋದ್ರಿಂದ ಏನೇನಾಗುತ್ತೆ, ಭೂಮಿನಲ್ಲಿರುವಂಥ ಸಮುದ್ರಗಳು ಉಕ್ಕಿ ಹರಿಯುತ್ತೆ, ಕುದಿಯೋದಕ್ಕೆ ಶುರು ಆಗುತ್ತೆ, ಸೂರ್ಯನ ಬೆಳಕು ನೇರವಾಗಿ ಕೆಲವಷ್ಟು ಭೂಭಾಗಗಳಲ್ಲಿ ಬೀಳೋದ್ರಿಂದ ಅಲ್ಲಿ ಓಜೋನ್ ಲೇಯರ್ ಅನ್ನೋದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಭೂಮಿ ಸ್ಪೀಡಾಗಿ ಸುತ್ತಾ ಇರೋದ್ರಿಂದ ಓಜೋನ್ ಲೇಯರ್ ಅನ್ನೋದು ಹಾಗೆ ಇದೆ. ಆದರೆ ಯಾವಾಗ ಈ ಸುತ್ತೋ ಸ್ಪೀಡ್ ಕಡಿಮೆ ಆಗುತ್ತೋ ಆಗ ಸೂರ್ಯನ ಡೈರೆಕ್ಟ್ ಇಂಪ್ಯಾಕ್ಟು ಭೂಮಿ ಮೇಲಿರುತ್ತೆ, ಇದರಿಂದ ಕೂಡ ಓಜೋನ್ ಲೇಯರ್ಗೆ ಡ್ಯಾಮೇಜ್ ಆಗಬಹುದು. ಭೂಮಿಯ ಒಳಭಾಗದಲ್ಲಿ ತುಂಬ ಒಳಗಡೆ ಅಂದರೆ 4,000-5,000 kilometers ಅಂದ್ಕೊಳ್ಳಿ, ಹತ್ತತ್ರ ಅಂದಾಜಲ್ಲಿ ಅಷ್ಟು ಡಿಸ್ಟೆನ್ಸಲ್ಲಿ ಒಳಗಡೆ ಚಂದ್ರನ ಗಾತ್ರದ ಒಂದು ಕೋರ್ ಅನ್ನೋದಿದೆ. ಅದ್ರ ಸುತ್ತ ಮೆಲ್ಟೆಡ್ ಲಾವಾ ಅನ್ನೋದು ಹರಿತಾ ಇದೆ. ಇದು ನಿಕಲ್, ಕ್ರೋಮಿಯಂ, ಇನ್ನು ಎಷ್ಟೋ ಮೆಟೀರಿಯಲ್, ಕಬ್ಬಿಣದ ಅಂಶ, ಬೇರೆ ಬೇರೆ ಅಂಶಗಳೆಲ್ಲ ಅದರಲ್ಲಿದೆ. ಪ್ಲಸ್ ಕೆಮಿಕಲ್ಸು ತುಂಬ ಕಾಂಪೊನೆಂಟ್ಸ್ ಅದರಲ್ಲಿದೆ. ಅದು ಈ ಲಾವಾದಲ್ಲಿ ಇರೋವಂಥದ್ದು. ಯಾವಾಗ ಅದ್ರ ಸುತ್ತೋ ಸ್ಪೀಡು ಕಡಿಮೆ ಆಗುತ್ತೋ ಭೂಮಿ ಮೇಲೆ ಗ್ರಾವಿಟಿ ಅನ್ನೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಐಸ್ ಏಜ್ ಅನ್ನೋದು ಕೆಲವೊಂದು ಜಾಗದಲ್ಲಿ ಬರಬಹುದು. ಇಲ್ಲಿ ಇದಕ್ಕೂ ಕೂಡ ಇಂಪ್ಯಾಕ್ಟ್ ಅನ್ನೋದು ಏನು ಅಂತ ಸೈಂಟಿಸ್ಟ್ಗಳು ಅಧ್ಯಯನ ಮಾಡಿದ್ದಾರೆ. ಅದಕ್ಕೆ ಇಂಪ್ಯಾಕ್ಟ್ ಬಂದು ಭೂಮಿನಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಅನ್ನೋದು ತುಂಬ ಸಲ ಮಾಡ್ತಾ ಇದ್ದಾರೆ. ನ್ಯೂಕ್ಲಿಯರ್ ಟೆಸ್ಟ್ ನಾರ್ಮಲ್ ಆಗಿ ಹೊರಗಡೆ ಮಾಡೋದಿಲ್ಲ, ಕಾರಣ ಬಂದು ಅಲ್ಲಿ ಜನ ಬದುಕೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಯಾವ್ಯಾವ ಕಿರಣಗಳು ಆಚೆ ಬರುತ್ತೋ ಇಲ್ಲ ಯಾವ್ಯಾವ ಗ್ಯಾಸಸ್ ಆಚೆ ಬರುತ್ತೋ ಗೊತ್ತಿಲ್ಲ. ಅದರಿಂದ ಏನು ಮಾಡ್ತಾರೆ, ನ್ಯೂಕ್ಲಿಯರ್ ಟೆಸ್ಟ್ ಎಲ್ಲಾನು ಭೂಮಿ ಒಳಗಡೆ ಮಾಡೋದು. ನಮ್ಮ ದೇಶದಲ್ಲೂ ಅಂತಹ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ ಭೂಮಿ ಒಳಗಡೆ ಎಷ್ಟೋ ಮಾಡಿದ್ರು. ಇದರಿಂದ ಕೂಡ ಭೂಮಿನಲ್ಲಿ ಅರ್ಥ್ ಕ್ವೇಕ್ ಅನ್ನೋದು ಆಗ್ತಾ ಇದೆ, ಭೂಮಿ ಪದರಗಳು ಬಾಯ್ ಬಿಡ್ತಾ ಇದೆ. ಇನ್ನು ಪೋಖ್ರಾನಲ್ಲಿ ಆಗಿದ್ದ ನ್ಯೂಕ್ಲಿಯರ್ ಟೆಸ್ಟ್ ಬಗ್ಗೆ ನನಗೆಲ್ಲ ಗೊತ್ತಿರೋದೆ, ಅದೇ ರೀತಿ ಬೇರೆ ಬೇರೆ ಕಂಟ್ರಿನಲ್ಲೂ ಎಷ್ಟೋ ಕಡೆ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ ಮಾಡ್ತಾನೆ ಇರ್ತಾರೆ. ಆ ನ್ಯೂಕ್ಲಿಯರ್ ಟೆಸ್ಟ್ ಎಲ್ಲಾದ್ರಿಂದ ಈ ಅರ್ಥ್ಕ್ವೇಕ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಅರ್ಥ್ಕ್ವೇಕ್ ಜಾಸ್ತಿ ಆದಾಗೆ ಅಲ್ಲಿ ಹರಿತಾ ಇದ್ದಂಥ ಲಾವಾ, ಮೌಂಟನ್ ಸ್ಟೇಟಲ್ಲಿ ಇದ್ದಂಥ ಲಾವಾ ಸ್ಪ್ಲಿಟ್ ಆಗಿ ಬೇರೆ ಬೇರೆ ಕಡೆ ಹರಿಯೋದಕ್ಕೆ ಶುರು ಆಗ್ತಾ ಇದೆ. ಇದರಿಂದ ಕೂಡ ಅದರ ಸ್ಪೀಡ್ ಅನ್ನೋದು ಕಡಿಮೆ ಆಗ್ತಾ ಇರ್ಬೋದು ಅನ್ನೋದು ಸೈಂಟಿಸ್ಟ್ಗಳ ವಾದ. ಇದು ಇವಾಗಿಂದನೇ ಏನಾಗ್ತಾ ಇಲ್ಲ, ಎಷ್ಟೋ ವರ್ಷಗಳಿಂದ ಭೂಮಿನಲ್ಲಿ ಆಗ್ತಾ ಇರೋದು, ನಿಧಾನದ ಬದಲಾವಣೆಗಳು ಆಗ್ತಾನೆ ಇರುತ್ತೆ ಭೂಮಿನಲ್ಲಿ. ಆದರೆ ನಮ್ಮ ಈಗ ಬೆಳವಣಿಗೆಗೋಸ್ಕರ ನ್ಯೂಕ್ಲಿಯರ್ ಟೆಸ್ಟ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಹೈಡ್ರೋಜನ್ ಬಾಂಬ್ಗಳನ್ನೆಲ್ಲ ಟೆಸ್ಟ್ ಮಾಡೋದನ್ನ ಭೂಮಿ ಒಳಗಡೆನೇ ಮಾಡ್ತಾ ಇದ್ದಾರೆ. ಇದರಿಂದ ಕೂಡ ಭೂಮಿ ಲೇಯರ್ಗಳನ್ನೋದು ಸಪ್ರೇಟ್ ಆಗ್ತಾ ಇದೆ. ಟೆಕ್ಟಾನಿಕ್ ಪ್ಲೇಟ್ಸ್ಗೆ ಇದರಿಂದ ಇಂಪ್ಯಾಕ್ಟ್ ಬೀಳ್ತಾ ಇದೆ ನ್ಯೂಕ್ಲಿಯರ್ ಟೆಸ್ಟಿಂದ. ಅದಕ್ಕೆ ಎಷ್ಟೋ ಜನ ಸೈಂಟಿಸ್ಟ್ಗಳು ನ್ಯೂಕ್ಲಿಯರ್ ಟೆಸ್ಟನ್ನು ನಿಲ್ಲಿಸಿ, ನ್ಯೂಕ್ಲಿಯರ್ ವೆಪನ್ಗಳನ್ನ ಬಳಸೋದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇ ದೇಶಗಳು ಬೆಳೆಯೋರು ಸೇಫ್ಟಿಗೋಸ್ಕರ ಅಂತ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ, ನ್ಯೂಕ್ಲಿಯರ್ ಬಾಂಬ್ಗಳನ್ನ ಇಟ್ಕೊಳ್ತಾ ಇದ್ದಾರೆ. ಇದರಿಂದ ಇಂಪ್ಯಾಕ್ಟ್ ಅನ್ನೋದು ಭೂಮಿಗೆ ಆಗ್ತಾ ಇರೋದು ಒಂದಲ್ಲ ಒಂದು ದಿನ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ, ವಿನಾಶಕ್ಕೆ ಸಿದ್ಧರಾಗಿ ಅಂತ ಅದಕ್ಕೆ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇರೋದು. ನಾವು ಬಳಸ್ತಾ ಇರೋ ಸಂಪನ್ಮೂಲಗಳಿಂದ ನಮ್ಮ ಮನುಷ್ಯನ ಜೀವಕ್ಕೆ ಹಾನಿ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸ್ತಾನೆ ಇದ್ದಾರೆ. ಬಟ್ ಆದರೆ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಷ್ಟೋ ದೇಶಗಳಲ್ಲಿ ಹೋರಾಟಗಳು ಕೂಡ ಮಾಡ್ತಾರೆ, ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ ಮಾಡಬೇಡಿ, ನಿಲ್ಲಿಸ್ಬಿಡಿ ಅಂತ. ಬಟ್ ಆದರೆ ಅಲ್ಲಿರುವಂಥ ರಾಜಕಾರಣಿಗಳು ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಅದು ಇಂಪ್ಯಾಕ್ಟ್ ಆದಾಗ ತಲೆ ಕೆಡಿಸ್ಕೊಳ್ಳೋಕೆ ಟೈಮೇ ಇರೋದಿಲ್ಲ. ಈ ಮ್ಯಾಂಟಲ್ ಸ್ಪೀಡು ಕಡಿಮೆ ಆದಾಗೆಲ್ಲ ಭೂಮಿ ಮೇಲಿರುವಂಥ ಗ್ರಾವಿಟೇಷನಲ್ ಫೀಲ್ಡು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಇಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ನಾನು ಮೊದಲೇ ಹೇಳಿದೆ. ಆ ರೀತಿ ಜಾಸ್ತಿ ಆದರೆ ನಾವು 5 kg ತೂಕನ ಏನು ಎತ್ತುತ್ತಾ ಇದ್ದೀವಿ ಅದನ್ನು ಎತ್ತಬೇಕು ಅಂದರೆ ಇನ್ನೂ ಜಾಸ್ತಿ ತೂಕ ಫೀಲ್ ಆಗುತ್ತೆ. 6 kg, 7 kg ಅಷ್ಟು ಶಕ್ತಿ ಎನರ್ಜಿನ ನಾವು ಹಾಕ್ಬೇಕಾಗುತ್ತೆ ಜಾಸ್ತಿ ಆದರೆ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು. ಅದೇ ಕಡಿಮೆ ಆಯಿತು ಅಂದರೆ ನಾವೀಗ ಯೂಸ್ ಮಾಡ್ತಾ ಇರೋ ಕೆಲವಷ್ಟು ಪದಾರ್ಥಗಳು ಆರೋದಕ್ಕೆ ಶುರು ಆಗಬಹುದು, ವೆಯ್ಟ್ ಲೆಸ್ ಆಗ್ಬೋದು, ಮನುಷ್ಯನ ದೇಹ ಕೂಡ ಅಗ್ರವಾಗಿ ಫೀಲ್ ಆಗ್ಬೋದು, ಈ ಥರದ್ದೆಲ್ಲ ಆಗುತ್ತೆ. ಈ ರೀತಿ ಗ್ರಾವಿಟೇಷನಲ್ ವೇರಿಯೇಷನ್ ಅನ್ನೋ ಆಗೋದ್ರಿಂದ ಭೂಮಿ ಮೇಲೆ ಎಷ್ಟೋ ಬದಲಾವಣೆಗಳಾಗುತ್ತೆ. ಎಂತಕ್ಕೆ ಅಂದರೆ ಲಿಕ್ವಿಡ್ಡು ಗ್ಯಾಸಸ್ ಭೂಮಿ ಮೇಲೆ ಎಷ್ಟೋ ಇದ್ದಾವೆ, ಅವು ಒಂದೊಂದು ಲೇಯರ್ ಆಗಿ ಸಪ್ರೇಟ್ ಆಗಿ ಇದ್ದಾವೆ. ಅದು ಏನಾದರೂ ಎಲ್ಲ ಒಂದೇ ಲೆವೆಲ್ಗೆ ಮಿಕ್ಸ್ ಆಗ್ತಾ ಹೋದರೆ ಏನಾಗ್ಬೋದು ಯೋಚನೆ ಮಾಡಬೇಕಾಗುತ್ತೆ ಸೈಂಟಿಸ್ಟ್ಗಳು. ಇದಕ್ಕೆ ಯೋಚನೆ ಮಾಡೋದು ನೈಟ್ರೋಜನ್, ಹೈಡ್ರೋಜನ್ ಈ ಥರದ್ದೆಲ್ಲ ಎಷ್ಟೋ ಕೇಳಿರ್ತೀವಿ. ಆದರೆ ಅದು ಬೇರೆ ಬೇರೆ ಕೆಮಿಕಲ್ಸ್ ಜೊತೆ ರಿಯಾಕ್ಟ್ ಆದರೆ ಇನ್ನೊಂದು ಕೆಮಿಕಲ್ ಆಗಿ ಆಚೆ ಬರುತ್ತೆ. ಆ ಕೆಮಿಕಲ್ಲು ಒಳ್ಳೆಯದು ಮಾಡ್ಬೋದು ಇಲ್ಲ ಕೆಟ್ಟದ್ದು ಮಾಡ್ಬೋದು, ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಐಡಿಯಾನೂ ಇಲ್ಲ ಏನಾಗ್ಬೋದು ಅಂತ. ಬಟ್ ಆದರೆ ತೊಂದರೆಗಳಂತೂ ಹಾಗೇ ಆಗುತ್ತೆ, ಅನುಭವಿಸ್ಬೇಕಾಗುತ್ತೆ ಅಂತಲೇ ಸೈಂಟಿಸ್ಟ್ಗಳು ಇದಕ್ಕೆಲ್ಲ ಹೆದರ್ಕೊಳ್ತಾ ಇದ್ದಾರೆ. ನ್ಯೂಕ್ಲಿಯರ್ ಟೆಸ್ಟ್ಗಳು ಮಾಡೋದ್ರಿಂದ
ದೇಶ ದೇಶಗಳ ನಡುವೆ ಯುದ್ಧ ಆದಾಗ ಬಳಸ್ತಾರೆ ಅನ್ನೋ ಒಂದು ಭಯಕ್ಕಿಂತ ಭೂಮಿನಲ್ಲಿ ಈ ತರ ಬದಲಾವಣೆಗಳಾಗಿ ಮನುಷ್ಯರು ಸಾಯ್ಬೇಕಾಗುತ್ತಲ್ಲೋ ಅನ್ನೋ ಇನ್ನೊಂದು ಭಯ ಸೈಂಟಿಸ್ಟ್ಗಳಲ್ಲಿ ಈಗ ಉಟ್ಕೊಂಡಿದೆ. ಇದಕ್ಕೆಲ್ಲ ಯಾರು ಕಾರಣ ಆಗ್ತಾ ಇರೋದು? ಬೆಳೀತಾ ಇರೋಂಥ ದೊಡ್ಡ ದೊಡ್ಡ ದೇಶಗಳು ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವರ ಸೇಫ್ಟಿಗೋಸ್ಕರ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಅದೇ ಇಂಪ್ಯಾಕ್ಟ್ ಅನ್ನೋದು ಮನುಷ್ಯರ ಮೇಲೆ ಆಗೋದು. ನಿಮ್ಗೆ ಅಷ್ಟು ಇದ್ರ ಬಗ್ಗೆ ಡೀಟೇಲ್ ಆಗಿ ಬೇಕು ಅಂದ್ರೆ ಅದನ್ನೇ ಹೇಳಿದ್ನಲ್ಲ, ಕೆಲವೊಂದನ್ನ ಓದಿ ತಿಳ್ಕೊಳಕಾಗದೆ ಇರೋದನ್ನ ಫಿಲಮ್ಗಳಲ್ಲಿ ತೋರಿಸಿರ್ತಾರೆ. ದ ಕೋರ್ ಅನ್ನೋ ಇಂಗ್ಲಿಷ್ ಫಿಲಂ ನೋಡಿದ್ರೆ ನಿಮ್ಗೆ ಅದರಲ್ಲಿರುವಂತ ವಿಷಯಗಳೆಲ್ಲ ಗೊತ್ತಾಗುತ್ತೆ. ಯಾವ ರೀತಿ ಭೂಮಿನ ಸ್ಪೀಡ್ ಕಡಿಮೆ ಆಯಿತು ಅಂದರೆ ಹೇಗೆ ಹೇಗೆ ಮನುಷ್ಯರ ಮೇಲೆ ಅದರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನೀವು ಆ ಫಿಲಮ್ ನೋಡಿ ತಿಳ್ಕೊಬಹುದು. ಫಿಲಮ್ ಅಂತ ಅಷ್ಟು ಅಸಡ್ಡೆ ಆಗಿ ನೋಡೋದಕ್ಕಿಂತ ಅದರಲ್ಲಿರುವಂಥ ವಿಷಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೈಂಟಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿರುವಂಥ ವಿಷಯಗಳನ್ನ ಫಿಲಮ್ ಆಗಿ ಮಾಡಿರುವಂಥ ಕತೆ ಅದು. ಇದ್ರ ಬಗ್ಗೆ ಇನ್ನು ಸೈಂಟಿಸ್ಟ್ಗಳು ತುಂಬಾ ಅಧ್ಯಯನ ಮಾಡ್ತಾ ಇದ್ದಾರೆ. ಅವ್ರ ಕೈಲಾಗೋ ಮಟ್ಟಿಗೆ ಜನಕ್ಕೆ ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಜನ ಅದನ್ನು ಕೇಳಲಿಲ್ಲ ಅಂದಾಗ ಅವರು ಒಂದಲ್ಲ ಒಂದಿನ ಕೈಚಲ್ಲಿ ಕೂತ್ಕೊಳ್ಳೋ ಕೆಲಸ ಮಾಡ್ತಾರೆ. ಅಂಥ ಕೆಲಸ ಆಗದೇ ಇರಲಿ ಅಂತಲೇ ಎಲ್ಲರೂ ಕೇಳ್ಕೊಳ್ಳೋದು. ವಿನಾಶದ ಅಂಚಿಗೆ ಮನುಷ್ಯನೇ ಕಾರಣ ಆಗ್ತಾನೇನೋ ಅನ್ನೋದು ಸೈಂಟಿಸ್ಟ್ಗಳ ಭಯ. ಅದು ಹಾಗೆ ಆಗುತ್ತೆ. ನಾವು ತಿಳಿಸಿದ್ವಲ್ಲ, ಭೂಮಿಯಲ್ಲಿ ಬದಲಾವಣೆ ತುಂಬಾ ಆಗುತ್ತೆ. ಒಂದಲ್ಲ ಒಂದು ದಿನ ಅಂದರೆ ಎಷ್ಟು ವರ್ಷ ಅಂತ ಎಕ್ಸಾಕ್ಟಾಗಿ ಹೇಳೋದಕ್ಕಾಗೋದಿಲ್ಲ. ಒಂದಲ್ಲ ಒಂದು ದಿನ ಭೂಮಿ ಮೇಲೆ ಕತ್ತಲು ಅನ್ನೋದು ಎಷ್ಟೋ ಭೂಭಾಗಕ್ಕೆ ಆವರಿಸುತ್ತೆ ಅಂತ ಎಷ್ಟೋ ಕಾಲಜ್ಞಾನದಲ್ಲಿ ನಾನು ತಿಳಿಸಿರೋದನ್ನು ನಿಮಗೆ ತಿಳಿಸಿದ್ನಲ್ಲ, ಅದಕ್ಕೆ ಸಾಕ್ಷಿ ಅನ್ನೋ ಮಾತುಗಳು ಸೈಂಟಿಸ್ಟ್ಗಳು ಒಪ್ಕೊಳ್ತಾ ಇರೋದು. ಹೌದು, ಭೂಮಿ ಸ್ಪೀಡ್ ಅನ್ನೋದು ವೇರಿಯೇಷನ್ ಆಗ್ತಾ ಇದೆ. ಇದರಿಂದ ಕತ್ತಲು ಅನ್ನೋದು ಎಷ್ಟೋ ಭೂಭಾಗಗಳಿಗೆ ಆವರಿಸಬಹುದು ಜಾಸ್ತಿ ದಿನಗಳು. ಇನ್ನು ಬೆಳಕು ಅನ್ನೋದು ಎಷ್ಟೋ ಭೂಭಾಗಗಳಲ್ಲಿ ಹಾಗೆ ಉಳ್ಕೊಂಬಿಡ್ಬೋದು ಎಷ್ಟೋ ದಿನಗಳ ಕಾಲ. 56 ದೇಶ ಕತ್ತಲಲ್ಲಿ ಮುಳುಗುತ್ತೆ ಅಂತ ಶರಣರು ಬರೆದಿದ್ದಂಥ ಮಾತುಗಳಿದೆಯಲ್ಲ, ಅದೆಲ್ಲ ನಿಜ ಆಗಬಹುದೇನೋ? ಇದನ್ನೆಲ್ಲ ನೋಡ್ತಾ ಇದ್ರೆ ಅದನ್ನೆಲ್ಲ ಕಾಯ್ದು ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಆದರೆ ಜಾಸ್ತಿ ದಿನಗಳೇನಿಲ್ಲ, ಇದಕ್ಕೋಸ್ಕರ ಕಾಯ್ಬೇಕಾಗಿಲ್ಲ. ವರ್ಷಾನುಗಟ್ಟಲೆ ಯೋಚನೆ ಮಾಡೋಂಥದ್ದಿಲ್ಲ, ಕೆಲವೇ ವರ್ಷಗಳಲ್ಲಿ ಇದೆಲ್ಲ ನಡೆಯುತ್ತೆ. ಅಷ್ಟು ದಿನ ನಾವು ಬದುಕಿದ್ರೆ ಈ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಜನರಿಗೆ ಎಚ್ಚರಿಸೋ ಕೆಲಸ ನಾವು ಮಾಡ್ತಾ ಇರ್ತೀವಿ, ನೀವು ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಮಾಡ್ತಾ ಇರಿ. ಇನ್ನು ಬೇರೆ ಬೇರೆ ಒಳ್ಳೊಳ್ಳೆ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಗುಡ್ ಬೈ.